ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಜೈಕರ್ ಕುಂದಾಪ್ರ. ಅಣ್ಣ ಬಂದ ನಮಸ್ಕಾರ. 999.7 ಟಿವಿಗೆ ಸ್ವಾಗತ, ಸುಸ್ವಾಗತ. ಕೊರಿಯಾಗೆ ಬಂದರೆ ಆಗ್ತೀರಾ ಕೋಟ್ಯಾಧಿಪತಿ? 10,000 ಕೊಟ್ಟರೆ 1,60,000 ಕೊಡ್ತಾರೆ, ಇನ್ಯಾಕೆ ತಡ? ಹೋಗೋಣ ಬನ್ನಿ. ನಾನೇನ್ ಸುಳ್ಳು ಹೇಳ್ತಾ ಇಲ್ಲ, ಇಂಡಿಯಾದಿಂದ ನೀವೆಲ್ಲಾದ್ರೂ ಇಲ್ಲಿಗೆ ಬಂದ್ರೆ ನೀವು ಕೋಟ್ಯಾಧಿಪತಿಗಳಾಗ್ಬೋದು, ಅಟ್ಲೀಸ್ಟ್ 1,00,000,000 ಆಗ್ಬೋದು. ಯಾಕಂದ್ರೆ ಅಮೆರಿಕನ್ ಡಾಲರ್ $1 ಕೊಟ್ರೆ ಇಂಡಿಯಾದಲ್ಲಿ ಹೆಂಗೆ 80 ರೂಪಾಯಿ 81 ರೂಪಾಯಿ ಸಿಗುತ್ತೋ, ಅದೇ ತರ ಇಂಡಿಯಾದೆಲ್ಲಾದ್ರೂ 1 ರೂಪಾಯಿ ತಗೊಂಡು ಕೊರಿಯಾಗ್ ಬಂದ್ರೆ 1 ರೂಪಾಯಿಗೆ 16 ವಾನ್ ಸಿಗುತ್ತೆ. ಇಂಡಿಯಾದ ಕರೆನ್ಸಿ RS ರುಪೀಸ್ ಇದ್ದಂಗೆ, ಕೊರಿಯನ್ ಕರೆನ್ಸಿ KRW ಕೊರಿಯನ್ ವಾನ್ಸ್ ಅಲ್ಲ. 1 ರೂಪೀಸ್ ತಂದ್ಕೊಟ್ರೆ ಕೊರಿಯಾದಲ್ಲಿ 16 ವಾನ್ ಸಿಗುತ್ತೆ. ಅದೇ ತರ 100ಕ್ಕೆ 1,600, 1,000ಕ್ಕೆ 16,000, ಎಲ್ಲಾದ್ರೂ 10,000 ರೂಪಾಯಿ ತಗೊಂಡ್ ಬಂದ್ರಿ ಅಂದ್ರೆ ಇಲ್ಲಿ 1,60,000 ಕೊರಿಯನ್ ವಾನ್ ಸಿಗುತ್ತೆ. ಇದನ್ ಕೇಳ್ಬಿಟ್ಟು BTS ಆರ್ಮಿ ಕೆಲವರು ಯೋಚನೆ ಮಾಡಬಹುದು, ಇನ್ಯಾಕ್ತಡ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡೋಣ ಅಂತ. ಆದರೆ ನಮ್ಮಲ್ಲಿ ಎಷ್ಟೋ ಜನಕ್ಕೊಂದು ಮೂಢ ನಂಬಿಕೆ ಇದೆ, ತಪ್ಪು ಕಲ್ಪನೆ. ಅದೇನಂದ್ರೆ ಒಂದ್ ದೇಶದ ಕರೆನ್ಸಿ ಏನಾದ್ರೂ ಹೆಚ್ಚು ವ್ಯಾಲ್ಯೂ ಇದ್ರೆ ಆ ದೇಶ ಸಿಕ್ಕಾಪಟ್ಟೆ ಮುಂದುವರೆದ ರಾಷ್ಟ್ರ ಹಂಗಂತ ನಾವು ಥಿಂಕ್ ಮಾಡ್ತೀವಿ. ಯಾಕಂದ್ರೆ ಅಮೆರಿಕದ್ದು ಇವಾಗ $1 ಅಂದ್ರೆ ಇಂಡಿಯಾದ 8 ರುಪೀಸ್ ಇದೆ ಅಂದ್ಕೂಡ್ಲೆ ಅಮೆರಿಕ ಡೆವಲಪ್ಡ್ ಕಂಟ್ರಿ, ಅದು ಹಂಗೆ ಹಿಂಗೆ ಅಂತ. ಅಫ್ಕೋರ್ಸ್ ಇವಾಗ ಅಮೆರಿಕ ಡೆವಲಪ್ಡ್ ಕಂಟ್ರಿನೇ, ಹಾಗಂತ ಸೌತ್ ಕೊರಿಯಾ ಏನು ಅಂಡರ್ ಡೆವಲಪ್ಡ್ ಕಂಟ್ರಿ ಅಲ್ಲ. ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇದೆ, ಆದ್ರೂ ಯಾಕೆ ಕರೆನ್ಸಿ ಸ್ಟ್ರಾಂಗ್ ಇಲ್ಲ? ಸೌತ್ ಕೊರಿಯಾ ಡೆವಲಪ್ಡ್ ಕಂಟ್ರಿ, ಆದ್ರೂ ಕೂಡ ಇಂಡಿಯಾದ 1 ರುಪೀಸ್ ಕೊಟ್ರೆ ಸೌತ್ ಕೊರಿಯಾದಲ್ಲಿ 16 ವಾನ್ ಹೆಂಗ್ ಸಿಗುತ್ತೆ? ಇದ್ರ ಹಿಂದಿರೋ ಲಾಜಿಕ್ ಏನು? ಈ ತರ ಸಾವಿರಾರು ಕನ್ಫ್ಯೂಷನ್ಸ್ ಇದೆ, ಅದನ್ನ ಕ್ಲಿಯರ್ ಮಾಡೋದಕ್ಕೆ ನಾನ್ ಬಂದಿರೋದು. ನೋಡೋಣ ಒಂದು ಸಣ್ಣ ಬ್ರೇಕ್ ನ ನಂತರ. ಇವತ್ತಿಗೆ ಆ ವಿಡಿಯೋ ನೋಡಿದ ಮೇಲೆ ಆ ಕನ್ಫ್ಯೂಷನ್ ಫುಲ್ ಕ್ಲಿಯರ್ ಮಾಡ್ಬಿಡ್ತೀನಿ. ಸಿಂಪಲ್ ಆಗಿ ಹೇಳ್ತೀನಿ. ಈಗ 1 ರುಪಿ ಅಂದ್ರೆ ಏನು? 1 ರುಪಿ ಅಂದ್ರೆ 1 ರುಪಿ, ಅದ್ ನಂಗೂ ಗೊತ್ತು. 1 ರುಪಿ ಅಂದ್ರೆ 100 ಪೈಸೆ ಸೇರಿದ್ರೆ 1 ರುಪಾಯಿ ಆಗುತ್ತೆ. ಇವಾಗ ನೀವು 1 ರುಪಾಯಿ ಚಾಕ್ಲೇಟ್ ತಗೊಳ್ಳಲ್ಲಿ 100 ಪೈಸೆ ಕೊಟ್ಬಿಟ್ಟು ಒಂದು ಚಾಕ್ಲೇಟ್ ತಗೊಂಡೆ ಅಂತ ಹೇಳಿ, ಅವಾಗ ಏನನ್ಸುತ್ತೆ? ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ. ಇವಾಗ ನಿಮ್ಗೆ 10,000 ಸಂಬಳ ಇದ್ರೆ, 10,000 ಅಂತ ಹೇಳ್ಬೇಡಿ, ನನಗೆ 1,00,000 ಪೈಸೆ ಸಂಬಳ ಇದೆ ಅಂತ ಹೇಳಿ. 1,00,000 ಪೈಸೆ, ಆ ಪೈಸೆ ವ್ಯಾಲ್ಯೂ ಏನಂತ ನಮ್ಗೆ ಗೊತ್ತು, ಅದಕ್ಕೆ ನಮ್ಗೆ ಏನಷ್ಟು ಎಫೆಕ್ಟ್ ಆಗಲ್ಲ. ಆದ್ರೆ ಕೇಳೋರಿಗೆ ಏನನ್ಸುತ್ತೆ, 10,000 ರೂಪಾಯಿಗೂ 1,00,000 ಪೈಸೆಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಅಂತ ಅನ್ಸ್ಬಿಡುತ್ತೆ. ಈಗ ನೀವು 1 ರೂಪಾಯಿ ಚಾಕ್ಲೇಟ್ ಅನ್ನ 100 ಪೈಸೆ ಕೊಡ್ತಾಗೋತೀನಿ ಅಂದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಅಂತ ಅನ್ಸ್ಬಿಡುತ್ತೆ. ಈ ಕೊರಿಯಾದಲ್ಲಿ ಆಗ್ತಾ ಇರೋದು ಅದೇ. ಇಂಡಿಯಾದಲ್ಲಿ ನಾವು ಪೈಸೆ ಹೋಗ್ಬಿಟ್ಟು ತುಂಬಾ ಮುಂದೆ ಬಂದು 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 ಈಗ ರುಪೀಸಿಗೆ ಬಂದಿದೀವಿ. ಆದ್ರೆ ಕೊರಿಯಾದಲ್ಲಿ ಹಾಗಲ್ಲ. ಆ ಕಾಲದಲ್ಲಿ ಪೈಸೆ ಅಂದ್ರೆ ಹೆಂಗಿತ್ತು ಅದೇ ತರ ಈಗಲೂ ಇದೆ. ಅಂದ್ರೆ ಇಲ್ಲಿ ಪೈಸೆ ಇಲ್ಲ, ಇಲ್ಲಿ ಕೊರಿಯನ್ ವಾನ್ಸ್ ಅಂತ ಕರಿತೀವಿ. ಆ ಕಾಲದಲ್ಲಿ ಯಾವ ವಾನ್ಸ್ ಇತ್ತು ಅದೇ ಇದೆ. ಇಂಡಿಯಾದಲ್ಲಿ ಇರೋ 20,000 ನೀವು ಇಲ್ಲಿ ತಗೊಂಡ್ ಬಂದ್ರೆ ಇಲ್ಲಿ 3 ಲಕ್ಷ ಆಗಿರುತ್ತೆ, ಹೌದು. ಆದ್ರೆ ಇಂಡಿಯಾದಲ್ಲಿ 20,000 ಏನೆಲ್ಲ ತಗೋತೀರಾ ಅದನ್ನ ನಾವ್ ಇಲ್ಲಿ ಖರ್ಚು ಮಾಡಕ್ಕಾಗಲ್ಲ. ಯಾಕಂದ್ರೆ ಇಂಡಿಯಾದಲ್ಲಿ 5 ರೂಪಾಯಿಗೆ ಒಂದು ಮ್ಯಾಗಿ ಪ್ಯಾಕೆಟ್ ಸಿಗುತ್ತೆ ಅಂದ್ಕೊಳ್ಳಿ, ಅದೇ ಸೈಜ್ ನ ಮ್ಯಾಗಿ, ಇಲ್ಲಿ ರಾಮಿ ಅಂತ ಕರಿತೀವಿ, ಅದೇ ಸೈಜ್ ಇದ್ದು ಚೀಪ್ ಅಂಡ್ ಬೆಸ್ಟ್ ಅಂತ ಹುಡುಕಿದ್ರು ನಿಮ್ಗೆ 1,000 ವಾನ್ಸ್ ಕೊಡ್ಬೇಕು. 1,000 ವಾನ್ಸ್ ಅಂದ್ರೆ ಹತ್ತತ್ರ ಇಂಡಿಯಾದು 60-70 ರೂಪಾಯಿ ಆಯ್ತು. ಹಿಂಗಿಪ್ಪೋತ್ಲಿ ಒಂದ್ ದೇಶದ ಕರೆನ್ಸಿ ಡೌನ್ ಇದೆ ಅಂತ ಮಾತ್ರಕ್ಕೆ ಅದನ್ನ ನಾವು ಅಂಡರ್ ಡೆವಲಪ್ಡ್ ಕಂಟ್ರಿ ಅಂತ ಕರೆಯೋದು ತಪ್ಪಾಗುತ್ತೆ. ಅಂಡರ್ ಡೆವಲಪ್ಡ್, ಹಿಂದುಳಿದ ರಾಷ್ಟ್ರ ಅಂತ ಕರೆಯೋದು ತಪ್ಪಾಗುತ್ತೆ. ಕೊರಿಯನ್ ಕರೆನ್ಸಿ ಬಗ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ, ಇಂಡಿಯಾದಲ್ಲಿ ನಮ್ಮ ಹತ್ರ ಏನೆಲ್ಲ ಇದೆ? 1 ರೂಪಾಯಿ ಕಾಯಿನ್ ಇದೆ, 2 ರೂಪಾಯಿ ಕಾಯಿನ್ ಇದೆ, 5 ರೂಪಾಯಿ ಕಾಯಿನ್ ಇದೆ. ಅದಾದ್ಮೇಲೆ 10 ರೂಪಾಯಿ ನೋಟ್ ಇದೆ, 20 ರೂಪಾಯಿ ಇದೆ, 50 ರೂಪಾಯಿ ಇದೆ, 100 ರೂಪಾಯಿ ಇದೆ, 2,000 ರೂಪಾಯಿ ಇದೆ. ಹೈಯೆಸ್ಟ್ ಅಂದ್ರೆ ಎಷ್ಟು? 2,000 ರೂಪಾಯಿ ನೋಟ್. ಆದ್ರೆ ಕೊರಿಯನ್ ನಲ್ಲಿ ಕಾಯಿನ್ 1 ರೂಪಾಯಿ, 1 ವಾನು, 2, 5 ವಾನು, 10 ವಾನು ಇದೆಯಲ್ವಾ ನಮಗೆ ಗೊತ್ತಿಲ್ಲ. ಇದ್ರೂ ಅದಕ್ಕೆ ಏನೇನು ಸಿಗಲ್ಲ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಇರೋದು ಯಾವ್ದಂದ್ರೆ 100 ವಾನ್ ಇದು ಒಂದು ಕಾಯಿನ್ ಇದೆ, 500 ವಾನ್ಸ್ ಇದು ಒಂದು ಕಾಯಿನ್ ಇದೆ. ಅದಾದ್ಮೇಲೆ ಡೈರೆಕ್ಟ್ ಬರೋದು 1,000 ವಾನ್ಸ್ ಇರುವಂತ ನೋಟು, 1,000 ನೋಟು. ಅದಾದ್ಮೇಲೆ 5,000 ನೋಟು, ಅದಾದ್ಮೇಲೆ 10,000 ನೋಟು, ಹೈಯೆಸ್ಟ್ ಅಂದ್ರೆ 50,000 ನೋಟು. ಬೇರೆ ಯಾವ ದೇಶದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕೊರಿಯಾದಲ್ಲಿ 50,000 ನೋಟು ಕೂಡ ಇದೆ. ಹಿಂಗಿಪ್ಪೋತ್ಲಿ ನಾನ್ ಮುಂದೊಂದ್ ದಿವಸ ಕೊರಿಯಾಗ ಹೋಗ್ತೀನಿ, BTS ನ ಮೀಟ್ ಮಾಡ್ತೀನಿ, ಕಾನ್ಸರ್ಟ್ಸ್ ಹೋಗ್ತೀನಿ, ಹಿಂಗೆಲ್ಲ ಆಸೆ ಇಟ್ಕೊಂಡಿರುವಂತ BTS ಆರ್ಮಿಯಲ್ಲಿ ಒಂದು ವಿನಂತಿ, ಫಸ್ಟ್ ದುಡ್ಡು ಮಾಡಿ. ಇದೇ ತರದ ಕೊರಿಯಾ ರಿಲೇಟೆಡ್ ವಿಡಿಯೋ ಬೇಕಂತ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್, ಸ್ನಾಪ್ಚಾಟ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರುತ್ತೆ, ಎಲ್ಲ ಬಂದು ಫಾಲೋ ಆಗಿಲ್ಲ ಮಣ್ಣು ಮಸಿ ಎಲ್ಲ ಮಾಡಿ. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಬೈ.